ಬಾಳೆಹಣ್ಣು ಈ ರೀತಿಯಾಗಿ ಮಾಡಿ ಫ್ರೆಂಡ್ಸ್, ಒಳ್ಳೆ ಬಿಸಿಲು ಬರ್ತಾ ಉಂಟು ನೋಡಿ. ಹಾಗೆ ಈಗ ಹಲಸಿನ ಹಣ್ಣಿನ ಸೀಸನ್ ಕೂಡ. ಹಲಸಿನ ಕಾಯಿಯಿಂದ ಹಪ್ಪಳ ಮಾಡುವುದು ಮತ್ತು ಬೇರೆ ಬೇರೆ ಇದರಿಂದೆಲ್ಲ ಹಪ್ಪಳ ಮಾಡುವುದನ್ನೆಲ್ಲ ನೀವು ನೋಡಿರ್ಬೋದು. ಹಲಸಿನ ಹಣ್ಣಿನ ಹಪ್ಪಳವನ್ನು ನೋಡಿದ್ದೀರಾ? ಹಾಗೆ ಇವತ್ತು ನಾವು ಹಲಸಿನ ಹಣ್ಣಿನ ಹಪ್ಪಳವನ್ನು ಮಾಡ್ತಾ ಇದ್ದೇವೆ. ನಾನು ಮಾಡ್ತಾ ಇಲ್ಲ, ನನ್ನ ತಾಯಿ ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಲಿಕ್ಕಿದ್ದಾರೆ. ನಾನು ಮನೋಹರ್ ಭಟ್ ಬೆದ್ರೆಡಿ, ಭಟ್ ಆ್ಯಂಡ್ ಭಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ನೋಡಿ, ಒಳ್ಳೆ ಹಲಸಿನ ಹಣ್ಣು ಉಂಟು ನಮ್ಮ ಹತ್ರ. ಇದನ್ನು ನಾವು ನಿನ್ನೆ ಹೋಗಿ ತೋಟದಿಂದ ಕೊಯ್ಕೊಂಡು ಬಂದಿದ್ದೇವೆ. ನಮ್ಮ ಹಳ್ಳಿಯಲ್ಲೆಲ್ಲ ಹೇಗೆ ಅಂತೇಳಿದರೆ, ಈ ಮಾವಿನಣ್ಣು ಹಲಸಿನಣ್ಣು ಹೀಗಿರೋದೆಲ್ಲ ಸಿಕ್ಕುದಾದರೆ ಅದನ್ನು ಬಿಡಲಿಕ್ಕಿಲ್ಲ, ಏನಾದರೂ ಒಂದು ಐಟಮ್ ಅದರಲ್ಲಿ ಮಾಡಲಿಕ್ಕೆ ಉಂಟು. ಒಳ್ಳೆ ಹಣ್ಣು ನೋಡಿ. ಬೆಳೆದ ಹಣ್ಣದದು ಮರದಲ್ಲೇ ಹಣ್ಣದದು ಇದು. ಈ ಹಲಸಿನ ಹಣ್ಣೆಲ್ಲ ತುಂಬ ಇರುವಾಗ ಮತ್ತು ತಿಂದು ಮುಗಿಯೋದಿಲ್ಲ, ಕೊಟ್ಟಿಗೆ ಇತ್ಯಾದಿ ಎಲ್ಲ ಮಾಡಿ ಮುಗಿಯೋದಿಲ್ಲ ಅಂತೇಳಿ ಆದರೆ, ಅಂತಹ ಸಂದರ್ಭದಲ್ಲಿ ಈ ಹಲಸಿನ ಹಣ್ಣಿನ ಹಪ್ಪಳವನ್ನು ಮಾಡ್ಬೋದು. ನೋಡಿ, ಇದರ ಬೇಳೆಯನ್ನು ಈ ರೀತಿಯಾಗಿ ಉಳ್ಚಿಸಿ ತೆಗಿಬೇಕು. ಹುಟ್ಟಿದೆ ಬೇಳೆ. ಕೆಲವು ಹಲಸಿನಕಾಯಿ ಹಾಗೆ ಕಾಯಿಯಾಗುವಾಗಲೇ ಹುಟ್ಟಿರ್ತದೆ. ಇದೀಗ ನೋಡಿ, ನಮಗೆ ಸೊಳೆಯನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನು ಇದನ್ನು ಸ್ಟೀಮ್ ಮಾಡುವಂಥ ಪ್ರೊಸೀಜರು ಮತ್ತು ಬೇರೆ ಬೇರೆ ಪ್ರೊಸೀಜರ್ ಉಂಟು, ಅದನ್ನು ಹೇಗೆ ಅಂತೇಳಿ ನೋಡುವ. ಬನ್ನಿ, ನಿಲ್ಲಿಸಬೇಕು ಮೆಲ್ಲ. ಇಲ್ಲೀಗ ನೋಡಿ, ಮಟ್ಟಿನ ಪಾತ್ರದಲ್ಲಿ ಅಡಿಗೆ ಈ ರೀತಿಯಾಗಿ ಬಾಳೆ ಎಲ್ಲ ಇಡಬೇಕು. ಯಾಕೆ ಅಂತ ಹೇಳಿದರೆ, ಅದರ ನೀರಿನ ಸಿಹಿ ಅಂಶ ಉಂಟಲ್ಲ, ಅದು ವೇಸ್ಟ್ ಆಗಿ ಹೋಗಬಾರ್ದು. ಇಲ್ಲದಿದ್ದರೆ ನಿಮಗೆ ಹೀಗೆ ಅಟ್ಟಿನ ಪಾತ್ರದಲ್ಲಿ ಬಾಳೆಲೆಲ್ಲ ಇಟ್ಟು ಬೇಯಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ, ಕುಕ್ಕರ್ನಲ್ಲಿ ಒಂದು ತಪ್ಪಲೆ ಇಟ್ಟು ಅದರ ಒಳಗಡೆ ಹಲಸಿನಕಾಯಿ ಹಾಕಿ ಸ್ಟೀಮ್ ಮಾಡಿ ಕೂಡ ಬೇಯಿಸ್ಬೋದು. ನೋಡಿ, ಸೊಳೆಯನ್ನು ಈಗ ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿದರೆ, ನೀರು ಒಳ್ಳೆ ಬಿಸಿ ಆದಮೇಲೆ ಇಡಬೇಕಂತೆ. ಬಾಳೆಹಣ್ಣು ಈ ರೀತಿಯಾಗಿ ಮಾಡಿ ಇನ್ನಿದು ಒಂದು ಕಾಲು ಗಂಟೆಯಿಂದ 20 ನಿಮಿಷದ ಒಳಗಡೆ ಸರಿಯಾಗಿ ಬೇಯ್ತದೆ. ಅಷ್ಟೊತ್ತಿಗಾಗುವ ನಮಗೆ ಇನ್ನು ಹಪ್ಪಳ ಹಾಕ್ಲಿಕ್ಕೆ ಬಾಳೆ ಎಲೆ ಮತ್ತು ಹೀಗಿರುವುದೆಲ್ಲ ಆಗಬೇಕು. ಅಗಲ ಅಗಲದ ಬಾಳೆಹಣ್ಣೇ ಕುಯ್ದು ತಕೊಂಡು ಹೋಗ್ತೇವೆ. ಸಾಮಾನ್ಯವಾಗಿ ನಾವು ಹಪ್ಪಳ ಅಂತ ಹೇಳಿದರೆ ಗೋಣಿಯಲ್ಲೆಲ್ಲ ಹಾಕೋದಲ್ವ, ಆದರೆ ಈ ಹಣ್ಣಪ್ಪಳ ಅಂತೇಳಿದರೆ ನಮಗೆ ಗೋಣಿಯಲ್ಲಿ ಯಾಕೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಅಂಟಿ ಹೋಗ್ತದೆ ಅದು ಹಪ್ಪಳ. ಅದಕ್ಕೆ ಬೇಕಾಗಿ ಬಾಳೆಲೆಯಲ್ಲೇ ಹಾಕೋದು. ಬಾಳೆಲೆಯಲ್ಲಿ ಹಾಕುವಾಗ ಕೂಡ ನಾವು ಹಿಂದಿನ ಬದಿಯಲ್ಲಿ ಹಾಕಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಈಗ ಕಾಲು ಗಂಟೆಯಲ್ಲಿ ಚಂದ ಬೆಂದಾಗಿ ಕಾಣ್ತಾ ಉಂಟು. ಮತ್ತು ಬೇಯಲಿಕ್ಕೆ ಅಂತೇಳಿ ಹಾಗೆ ಜಾಸ್ತಿ ಅಂತ ಇಲ್ಲ, ಇದು ಹಣ್ಣಲ್ಲ, ಬೇಗ ಆಗ್ತದೆ. ತೆಗೆದುಕೊಳ್ಳುವ ಬೆಂದದೊಳ್ಳೆ ಪರಿಮಳ ಬರ್ತದೆ ಘಮ ಘಮ ಅಂತ. ಬಿಸಿ ಬಿಸಿ ಇರುವ ಕಾರಣ ಒಂದು ಹಾಳೆಗಡೆಯನ್ನು ಉಪಯೋಗಿಸಿಕೊಂಡು ಕಡಿಯುವಂಥದ್ದು. ನೋಡಿ, ತೇ ಹಪ್ಪಳ ಅಂತೇಳಿ ಮಾಡುದಾದ್ರು ಅದರ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇವೆ. ಇದೀಗ ಹಲಸಿನ ಹಣ್ಣಿನ ಹಿಟ್ಟು ರೆಡಿ ಆಗಿದೆ ಹಪ್ಪಳಕ್ಕಿರುವಂಥದ್ದು. ಇನ್ನೆಂತ ಮಾಡೋದಮ್ಮ? ಇನ್ನಿದನ್ನು ಬಾಳೆಯಲ್ಲಿ ಹಪ್ಪಳದ ಆಕಾರದಲ್ಲಿ ಉಜ್ಜುವುದು.
ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಇದನ್ನು ತೆಳ್ಳಾಗಿ ಹಚ್ತಾ ಇದ್ದಾರೆ ಅಂತೇಳಿ. ದೋಸೆ ಅರ್ಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಳೆಯ ಕಾಲದ ಅಜ್ಜಂದಿರು ಮಾಡ್ತಿದ್ದಂತಹ ಒಂದು ಹಲಸಿನ ಹಣ್ಣಿನ ಹಪ್ಪಳ ನೋಡಿ. ಈ ಹಪ್ಪಳವನ್ನು ಗೋಣಿಯಲ್ಲಿ ತಕೊಂಡು ಹೋದ ರೀತಿಯಲ್ಲಿ ಬಾಳೆ ಎಲೆಯಲ್ಲಿ ತಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದನ್ನಿನ್ನು ಈ ರೀತಿಯಾಗಿ ನಾವು ಬಿಸಿಲಿಗೆ ಇಡ್ತಾ ಇದ್ದೇವೆ, ಚಂದ ಒಣಗ್ಲಿ. ಇದು ಹೇಗೆಂತ ಹೇಳಿದ್ರೆ ಹುರಿದು ತಿನ್ನುವಂತಹ ಹಪ್ಪಳ ಅಲ್ಲ ಇದು. ಮಳೆಗಾಲದಲ್ಲಿ ಅಥವಾ ನಮಗೇನು ತಿನ್ಲಿಕ್ಕಿಲ್ಲ ಅಂತೇಳಿ ಆಗುವಾಗ ಏಳಕ್ಕೀಗ ಮಾಂಬಳ ಎಲ್ಲ ತಿನ್ನುವ ರೀತಿಯಲ್ಲಿ ತಿನ್ನುವಂಥ ಒಂದು ಹಪ್ಪಳ ಆಯಿತು. ಇದೀಗ ಎರಡು ದಿವಸದ ಬಿಸಿಲಿಗೆ ಹಪ್ಪಳ ಆಲ್ಮೋಸ್ಟ್ ಒಣಗಿದೆ. ಇನ್ನು ಸಹ ಒಣಗಲಿಕ್ಕೆ ಸ್ವಲ್ಪ ಬಾಕಿ ಉಂಟು. ಆದರೆ ಈ ಬಾಳೆ ಎಲೆಯಿಂದ ಎಲ್ಲ ಎಬ್ಬಿಸಿಕೊಳ್ಬೇಕಾಯ್ತಾ. ಫಸ್ಟ್ ಕ್ಲಾಸ್ ಹಣ್ಣು ಹಪ್ಪಳ ನಿಜವಾಗಿ. ಬಿಸಿಲಿಗೆ ಈ ರೀತಿಯಾಗಿ ಹಾಕಿ ಒಣಗಿಸಿಕೊಳ್ಳಿ. ಎಲ್ಲ ಬಿಡಿಸಿ ಒಣಗಿಸಿದ್ರೆ ತೆಗೆದಿಟ್ಟುಕೊಳ್ಳಿಕ್ಕೆ ಆಗ್ತದೆ ತುಂಬ ದಿವಸ. ಇದರಲ್ಲಿ ಈಗ ಯಾವುದೇ ಪಸೆ ಆಗಲಿ ಏನಿಲ್ಲ, ಕ್ಲಿಯರ್ ಆಗಿದೆ. ಇನ್ನೀಗ ಇದನ್ನು ಇದೇ ರೀತಿಯಾಗಿ ಇಟ್ಟು ಚಂದ ಸ್ಟೋರ್ ಮಾಡಿ ಇಟ್ಟುಕೊಂಡ್ರೆ ಉಂಟಲ್ಲ, ನಮಗೆ ಬೇಕಾಗುವಾಗ ಹಲಸಿನ ಹಣ್ಣು ಸಿಕ್ಕಿದ ರೀತಿಯಲ್ಲಿ ಆಗ್ತದೆ. ಈ ಹಪ್ಪಳದ ಪ್ರತ್ಯೇಕತೆ ಎಂತ ಅಂತೇಳಿದರೆ, ಮಾಮೂಲಿ ಹಪ್ಪಳವನ್ನು ನಾವು ಹುರಿದು ತಿಂತೇವೆ ಎಣ್ಣೆಯಲ್ಲಿ, ಈ ಹಪ್ಪಳ ಹಾಗೆ ಅಲ್ಲ. ಹಣ್ಣು ಹಪ್ಪಳ ಅಂತೇಳಿದರೆ ಹಾಗೆ ಹರಿದು ತಿನ್ನುವಂಥದ್ದು. ಮಳೆ ಎಲ್ಲ ಬರುವ ಸಮಯದಲ್ಲಿ ಒಳ್ಳೆಯದಾಗ್ತದೆ. ಎಲ್ಲ ಸೀಸನ್ನ ಹಲಸಿನ ಹಣ್ಣಾಯಿತು. ಹಾಗಾದರೆ ಇಂಥ ಹಣ್ಣಪ್ಪಳವನ್ನು ಬಿಸಿಲಿರುವಾಗಲೇ ನೀವು ಒಮ್ಮೆ ಮಾಡಿ ನೋಡಿ, ಮತ್ತು ಇದನ್ನು ರುಚಿ ನೋಡಿ ಹೇಗಾಗಿದೆ ಅಂತ ಕೂಡ ಹೇಳಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.